ज्ञानसिद्धं तपःसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतीश्वरम्। प्रातस्मरणीय राधे, गुरुदेवर पावन चरणगळिगे अनंत प्रणामगळन्नु समर्पिसि ई क्षेत्रद ओडेयनाद अतुलित बलधामनाद रामदूतनाद हनुमंतन दिव्य चरणगळिगे शरणेंदु शिवानुभव पीठवन्नु अलंकरिसि तम्म अमोघवाद दर्शन आशीर्वादगळिंदे ನಮ್ಮೆಲ್ಲರನ್ನ ಪುನೀತರನ್ನಾಗಿ ಮಾಡಿದ ಮಹಾನುಭಾವರ ಅಡಿದಾವರಿಗಳಿಗೆ ಅಭಿವಂದಿಸಿ ಪರಮೇಶ್ವರನ ಪರಾವತಾರಿಗಳಾದ ಅನಂತ ಕಲ್ಯಾಣ ಗುಣಗಳ ಸಮನ್ವಿತರಾದ ಅನಂತ ರಾಜರ ಮಹಾನುಭಾವರಿಂದ ಪೂಜ್ಯರಾದ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ 176ನೇ ಜಯಂತಿ ಮಹೋತ್ಸವದಲ್ಲಿ ಪಾಲ್ಗೊಂಡ ಸಮಸ್ತ ಶರಣ ಶರಣೀಯರ ಪವಿತ್ರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವನಿಗೂ ನಮಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನ ಸ್ಥಳದ ಅತಿ ಸುಂದರವಾದ ಒಂದು ಪದ್ಯವನ್ನ ಚಿಂತನೆಗೆ ಆಧಾರವಾಗಿ ಇಟ್ಟುಕೊಂಡು ಎಲ್ಲ ಪೂಜ್ಯರು ತಮ್ಮದೇ ಆದ ಸ್ವಕೀಯ ಅನುಭವದಿಂದ ನಮ್ಮೆಲ್ಲರಿಗೆ ಸ್ಮೃತಪಡಿಸಿದ್ದಾರೆ. ಅತ್ಯಂತ ಸರಳವೂ ಸುಂದರವೂ ಆದ ಶಬ್ದಗಳಲ್ಲಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಶ್ರೀಮನ್ ನಿಜಗುಣರ ಅಭಿಪ್ರಾಯ ಏನು ಅಂತ ಕೇಳಿದರೆ ಸಮಸ್ತ ಜೀವಿಗಳ ಪ್ರವೃತ್ತಿ ಪರಮಾತ್ಮನ ಕಡೆಗೇನೆ ಇರ್ತದೆ, ಅದರ ಸಂಶಯ ಇಲ್ಲ. ಎಲ್ಲ ನದಿಗಳು ಹಿಮಾಲಯದಿಂದನೇ ಹರಿಲಿ, ಸಹ್ಯಾದ್ರಿಯಿಂದನೇ ಹರಿಲಿ, ಎಲ್ಲಿಂದನೇ ಹರಿಲಿ, ಅದರ ಲಕ್ಷ್ಯ ಸಮುದ್ರವೇ ಹಾಗೆ ಇರ್ತದೋ ಹಾಗೆ ಸಮಸ್ತ ಜೀವಿಗಳ ಲಕ್ಷ್ಯ ಏನದ? ಪರಮಾತ್ಮ. ಪರಮಾತ್ಮ ಅಂದ್ರೆ ನೀವು ತಪ್ಪು ಅರ್ಥ ಮಾಡ್ಕೋಬೇಡ್ರಿ, ಪರಮಾತ್ಮ ಅಂದ್ರೆ ಆನಂದ. ಶ್ರುತಿಗಳು ವೇದಗಳು ಆನಂದ ದೇವ ಕಲ್ಲು ಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರತ್ಯಭಿ ಸಂವಿಸಂತಿ ತದ್ ಬ್ರಹ್ಮ ತದ್ ವಿಜ್ಞಾತಸ್ವ
आनंदो ब्रह्मेति विजानीयात्। आनंदवे परमात्मा, परमात्मा अंद्रने आनंद, आनंद जगत यहा प्राणी बैडाद अलू आनंद परितपस्तर परिश्रम पड़ता परंतु आषय बेरे मराठी जेणे परमार्थ ओडकिला जेणे जन्म सार्थक केला येर तो पापी जन्मला कुलक्षय कारण बहाल सुंदर बैदर जेणे परमार्थ ओडकिला जेणे जन्म सार्थक केला यारु परमार्थ अथवा परमात्मन अरतार तिळदार अवर हुट्टिद जन्मवन्न सार्थक माडिकोंडिदारे। जन्म सार्थकक्के मने माडे रक्त गौरव कुर्सिगळु अल्ल, एनादरू कूड प्रपंचदोळगे कीर्तियन्न गळिसिदरू अदु मनुष्यन जीवनद लक्ष्य अल्ल। प्रतियोब्ब जीवन लक्ष्य एनु अंद्रे परमात्म अदे। जीर्णे परमार्थ ओळगिला जीर्णे जन्म सार्थक केला अवन जन्म सार्थक ऐरतो जन्मला परमात्मनन्न अरियदे आनंदवन्न पडियदे याव मनुष्य बदुकुतने अवन बदुक यदक्क अंद्रे पापी अनु हेसरिट्रु। नावेन पाप माडिदेवरी स्वामी, ನಾವು ಯಾರಿಗೆ ಏನು ಮಾಡಿಲ್ಲ ಏನು ಅಂದಿಲ್ಲ ನಮಗ ಪಾಪಿ ಅಂತಿರಲ್ಲ ಅಂತ ಕೇಳಿದ್ರೆ ಪರಮಾತ್ಮನ ಮರ್ತಂತ ಪಾಪ ಜಗತ್ತಿನಾಗ ಮತ್ತೊಂದಿಲ್ಲ ಇದು ಪಕ್ಕ ತಿಳ್ಕೊ। ಹಡೆಯಂತ ಪರಮಾತ್ಮ ತಮೇವ ಮಾತಾಜ ಪಿತ ಪರಮಾತ್ಮನ ಮರ್ತಿ ಅಂದ್ರೆ ಜಗದ ಒಡೆಯನ ಮರ್ತೀರಿ ಅಂದ್ರೆ ಯಾರ ಗಾಳಿ ಯಾರ ನೀರು ಯಾರ ಅನ್ನ ಉಂಡು ಬದುಕಿ ಅವನೇ ಮರ್ತೀರಿ ಅಂದ್ರೆ ನಿನ್ನಂತ ಪಾಪಿ ಜಗತ್ತಿನೊಳಗೆ ಮತ್ತೊಬ್ರು ಇಲ್ಲ ಅಂತ ಶಾಸ್ತ್ರಕಾರರು ಹೇಳ್ತಾರೆ। ಏರತೊ ಪಾಪಿ ಜನ್ಮಲ ಅವನಿಗೆ ಪಾಪಿ ಅಂತ ಕರೆದರು ಮತ್ತು ಯಾಕರೆ ಜನ್ಮ ತಗೊಂಡ ಅಂತ ಕುಲಕ್ಷಯ ಕಾರಣೇ ತನ್ನ ಕುಲಕ್ಕೆ ಬಟ್ಟ ತರಕ ತನ್ನ ಕುಲಕ್ಕೆ ನರಕ ಕಳಸಕ್ಕೆ ಹುಟ್ಟೇನೆ ದಿನ ಮತ್ತೊಂದು ಯಾವುದು ಕೂಡ ಇವನಿಗೆ ಲಕ್ಷ್ಯ ಇಲ್ಲ ಅಂತ ಮಹಾನುಭಾವರು ಬೈತಾರೆ ಬೈತಾರೆ। ಪುಣ್ಯಾತ್ಮರೇ ನಮ್ಮ ಜೀವನದೊಳಗೆ ಆ ಸತ್ಯವನ್ನ ಆ ಪರಮಾರ್ಥವನ್ನ ಜಗದೊಡೆಯನಾದ ಪರಮಾತ್ಮನ ಅರಿಯುವುದೇ ನಮ್ಮ ಜೀವನದ ಪರಮ ಲಕ್ಷ್ಯ ಆಗಿರುವುದರಿಂದ ಅದನ್ನ ನಾವು ಅರಿಯಲೇಬೇಕು। ದಿಸ್ ಈಸ್ ದ ಪ್ರೈಮರಿ ಕ್ವಾಲಿಟಿ ನಾಟ್ ಸೆಕೆಂಡರಿ, ಇದು ಮುಖ್ಯದ ಜೀವನದ ಪರಮೋದ್ದೇಶದ ಅದನ್ನ ನಾವು ಮಾಡಲೇಬೇಕು, ಅದನ್ನು ಅರಿಯಲೇಬೇಕು, ಅದನ್ನು ತಿಳಿಯಲೇಬೇಕು, ಇದು ನಮ್ಮದು ಕರ್ತವ್ಯ ಅದ। ಕರ್ಮ ಅಲ್ಲ, ಅದ ನಮ್ಮ ಕರ್ತವ್ಯ ಅದ। ವರ್ಕ್ ಅಂಡ್ ಡ್ಯೂಟಿ, ದೇರ್ ಇಸ್ ಮಚ್ ಮೋರ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ। ವರ್ಕ್ ಬೇರೆ, ಡ್ಯೂಟಿ ಬೇರೆ, ಇದು ನಮ್ಮ ಡ್ಯೂಟಿ ಅದ, ಕರ್ತವ್ಯ ಅದ। ಏನು? ಟು ನೋ ದೈ ಸೆಲ್ಫ್, ನಿನ್ನನ್ನ ನೀನು ಅರಿಯುವುದು, ಆ ಪರಮಾತ್ಮನನ್ನು ಅರಿಯುವುದು, ಇಟ್ ಈಸ್ ಯುವರ್ ಡ್ಯೂಟಿ, ಇದು ನಿನ್ನ ಕರ್ತವ್ಯದ। ಯಾವ ಮನುಷ್ಯ ಕರ್ತವ್ಯ ಚ್ಯುತನಾಗ್ತಾನೆ ಅವನಿಗೆ ಸಸ್ಪೆಂಡ್ ಅದ, ಅವನಿಗೆ ಡಿಸ್ಮಿಸ್ ಅದ, ನಿಮ್ಗೆ ಗೊತ್ತಿರೋ ಕಾಯ್ದೆ ಅದ। ಕರ್ತವ್ಯ ಚ್ಯುತ ಆಗಬಾರದು, ಕರ್ತವ್ಯ ಚ್ಯುತ ಆದ ಅಂದ್ರೆ ನೀವು ಡಿಸ್ಮಿಸ್ ಮಾಡ್ತಾನ, ನಿಮಗೆ ಸಸ್ಪೆಂಡ್ ಮಾಡ್ತಾರೆ। ಹಾಗ ಮನುಷ್ಯ ಜೀವನದ ಪರಮ ಕರ್ತವ್ಯ ಪರಮಾತ್ಮನ ಅರಿಯುವುದದ। ಒಂದ್ ವೇಳೆ ಈ ಡ್ಯೂಟಿ ನೀ ಮಾಡಿದ್ರೆ ಪರಮಾತ್ಮ ನಿನಗೆ ಈ ಜನ್ಮದಿಂದ ಡಿಸ್ಮಿಸ್ ಮಾಡ್ತಾನೆ, ಸಸ್ಪೆಂಡ್ ಮಾಡ್ತಾನೆ, ಇದು ನಿನ್ನ ತಲೆಯಾಗಿರಬೇಕು। ಮುಂದೆ ಪ್ರಾಣಿಯಾಗಿ ಪಕ್ಷಿಯಾಗಿ ಪಶುವಾಗಿ ಹುಟ್ಟಬೇಕಾಗ್ತದೆ, ಹುಟ್ಟಬೇಕಾಗ್ತದೆ। ಪ್ರಶ್ನೆ, ನಮ್ಮ ಉದ್ದೇಶ ಸತ್ಯವನ್ನ ಪರಮಾತ್ಮನನ್ನ ಆನಂದವನ್ನ ಪಡೆಯುವುದು ಅದ, ಆದರೆ ಆದರೆ ಇದು ಹೇಗಾದರೆ ಸಿಕ್ಕೀತು, ಇದು ದೊಡ್ಡ ಪ್ರಶ್ನೆ ಅದು। ಎಲ್ಲಿ ಹೋಗಲಿ, ಕುಟ ಕೋಟೆ ದಾವ ಅನೆ ಕಾಯಕರ ತಂತ್ರ ಅಂತಾರ, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು? ಆ ಸತ್ಯ ಆ ಪರಮಾತ್ಮನ ಅರಲಿಕ್ಕೆ ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು?
ಇದು ಬಹಳ ದೊಡ್ಡ ಸಮಸ್ಯೆ ಅದ. ಈ ಸತ್ಯವನ್ನು ಅರಿಯಲಿಕ್ಕೆ ಎಲ್ಲಿಗೆ ಹೋಗ್ಬೇಕು, ಮೂಲವನ್ನು ಅರಿಯಲಿಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಅರಿತವರ ಸಂಘ ಮಾಡಬೇಕು. ಶರೀರವಿರುವ ತನಕ ಅರಿತವರ ಸಂಘವಿರಲಿ. ನೀವು ಕೊಟ್ಟ ಆಯುಷ್ಯ ಉಳ್ಳ ನಕ್ಕರ ಶರಣರ ಸಂಘದಲ್ಲಿ ಇರಿಸಿಕೊಂಡ್ಯ ಚನ್ನಮಲ್ಲಿಕಾರ್ಜುನ ಅಕ್ಕ. ಈ ಆಯುಷ್ಯ ಅದ, ಈ ಆಯುಷ್ಯ ಇರೋ ತನಕ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಆ ಶರಣರ ಸಂಘದಲ್ಲಿ ಇರಕ್ಕೆ ಪ್ರಯತ್ನ ಮಾಡಬೇಕು. ಆ ಶರಣರ ಸಂಘದಲ್ಲಿ ಹೋದ್ರನ ನಮಗ ಸತ್ಯವನ್ನ ಅರ್ತವ್ರು ನಾವು ಕಂಡ್ರ ನಾವು ಅರಿಯಕ್ಕೆ ಬರ್ತದೆ. ನಿಮ್ ಮನ್ಯಾಗ ಒಲ್ಯಾಗ ಬೆಂಕಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಯಾರು ಒಲ್ಯಾಗ ಬೆಂಕಿ ಅದ ಅವ್ರ ಕಟ್ಟಿಗೆ ನೀವು ಹತ್ಕೊಂಡು ಬಂದ್ರೆ ನಿಮ್ಮದು ಬೆಂಕಿ ಹತ್ತದ, ನಿಮ್ಮ ಒಲಿನೂ ಉರಿತಾವ. ನಿಮ್ಮ ಒಲೆಗಿಲ್ಲ ಅಂದ್ರೆ ಎಲ್ಲಿ ಉರಿತದ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ್ರೆ ನಿಮ್ಗೆ ಸಿಗ್ತದೆ, ನಿನಗೂ ಸಿಗ್ತದೆ, ಜ್ಞಾನಾಗ್ನಿ ಸಿಗ್ತದೆ. ಅದಕ್ಕೆ ಮಹಾನುಭಾವರು ಹೇಳಿದ್ರು ಈ ಸತ್ಯವನ್ನು ಅರಿಯಲಿಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಸತ್ಪುರುಷರ ಸದ್ಗುರುಗಳ ಸಂಗತಿ ಮಾಡಬೇಕು. ಇದು ಮುಖ್ಯ ಅದ. ಅರ್ಜುನನಾದರೂ ಕೂಡ ಪರಮಾತ್ಮನಿಗೆ ಶಿಷ್ಯ ಸ್ನೇಹಂ ಶಾರಿ ಮಾಂ ತ್ವಾಂ ಪ್ರಪನ್ನಂ, ಹೇ ಪರಮಾತ್ಮ ಸದಾ 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 ಏನಪ್ಪಾ ಇಬ್ರು ಒಂದೇ ಹಾಸೆ ಮಕ್ಕೊಂಡವ್ರು, ಒಂದೇ ತಾಟ್ನಾಗ ಉಂಡವ್ರು, ಪರಂತು ಪರಮಾತ್ಮ ಎಲ್ಲಿ ತನಕ ಶಿಷ್ಯತ್ವ ಅರ್ಜುನ ಸ್ವೀಕಾರ ಮಾಡಂಗಿಲ್ಲ ಅಲ್ಲಿ ತನಕ ಅವರು ಉಪದೇಶ ಚಾಲು ಮಾಡಿಲ್ಲ. ಉಪದೇಶ ಚಾಲು ಮಾಡಿಲ್ಲ, ನಾ ನಿಮ್ಮ ಶಿಷ್ಯ ಇದ್ದೀನಿ, ನಂದು ನೀವು ದುಃಖವನ್ನು ಕಳೆದಿ ಅಂದ ಕಾಲಕ್ಕೆ ಪರಮಾತ್ಮ ಶ್ರೀ ಭಗವಾನ್ ಉವಾಚ ಪ್ರಾರಂಭ ಮಾಡಿದ್ದಾನೆ. ಇದು ಎಲ್ಲಿ ಹೋದ್ರೆ ಸಿಗ್ತದ ಸತ್ಯ ಪರಮಾರ್ಥ ಅಂದ್ರೆ ಸದ್ಗುರುಗಳಲ್ಲಿ ಹೋದ್ರೆ ಸಿಗ್ತದ. ಒಂದು ಎರಡನೇ ಪ್ರಶ್ನೆ ಯಾರಿಗೆ ಸಿಗುತ್ತದ ಅಂದ್ರೆ ಅದೇಳಕತ್ತಿರಲಿಲ್ಲ, ಹೋದವ್ರಿಗೆ ಎಲ್ಲರಿಗೆ ಸಿಗ್ತದೇನು ಇಲ್ಲ, ಸಿಗುದಿಲ್ಲ. ಇಲ್ಲೇ ತನಕ ನಿಂತವ್ರು ಎಲ್ಲ ಆರಿಸಿ ಬರ್ತಾರೇನು ಅಂದ್ರೆ ಬರಂಗಿಲ್ಲ. ನಿಮ್ಗೆ ಗೊತ್ತದ ನಾಮಿನೇಷನ್ ಮಾಡೇ ಮಾಡ್ತಾವ, ಎಲ್ಲ ಮಾಡೇ ಮಾಡ್ತಾವ, ನೂರು ಮಂದಿಯಾಗ ಸೀಟ್ ಒಂದೇ ಆರಿಸೋರಾಗ ಎಷ್ಟು ಮಂದಿರಿ ಬಾಬ್ರೆ? ಅದ್ರಾಗ ಎಷ್ಟು ಒಂದು ಎರಡು ಮೂರು ಹೇಳ್ತಾರೆ, ಕಟ್ ಕಟ್ ಜೀರೋ ಸರಿ ಹೇಳಂಗಿಲ್ಲ ಅವ್ರು, ಒಂದು ಎರಡು ಮೂರು ಅವ್ರ ಕೆಳಗೆ ಇವ್ರು ಇವ್ರ ಕೆಳಗೆ ಅವರು ಅಂತ ಹೇಳ್ತಾರೆ. ನಿಂತವರೆಲ್ಲ ಆರಿಸಿ ಬರಂಗಿಲ್ಲ. ಗುರುಗಳು ಅಂತ ಹೋದವರೆಲ್ಲ ಮುಕ್ತರಾಗುವುದಿಲ್ಲ, ಇದನ್ನು ತಿಳ್ಕೋಬೇಕು. ನೀವು ಮುಕ್ತರಾಗಿಲ್ಲ, ನಾನು ನೆನೆ ನೆನೆ ಹೇಳ್ತಿರ್ತೀನಿ. ಸದ್ಗುರುಗಳಲ್ಲಿ ಹೋಗ್ಬೇಕಾದ್ರೆ ನೀವು ಹೆಂಗೆ ಹೋರಿ, ನೀವು ಗುರುಗಳಲ್ಲಿ ಹೋಗ್ಬೇಕಾದ್ರೆ ನಿಯಮದ ಶಾಸ್ತ್ರ. ಒಂದ್ ವೇಳೆ ಅಡಿಗೆ ಪಾಕ ಪಕ್ವಾನ ತಯಾರಾಗಬೇಕು ಅಂದ್ರೆ ಉರಿಬೇಕು, ಉರಿಬೇಕು ಅಂದ್ರೆ ಕಟ್ಟಿಗೆ ಬೇಕು, ಕಟ್ಟಿಗೆ. ಒಂದ್ ವೇಳೆ ಅಂತಹದ್ದ ಎಂತಹ ಬೆಂಕಿ ಇದ್ರು ಕೂಡ ಅಂತ ಕಟ್ಟಿಗೆಗೆ ಉರಿಸ್ತದ, ಯಾ ಕಟ್ಟಿ ಒಣಗಿ ಹೋಗ್ತದ, ಒಲಿಗಿ ಒಣಗಿ ಹೋದ ಕಟ್ಟಿಗೆಗೆ ಉರಿಸ್ತದ ವಿನ ಕೆಟ್ಟ ಹಸಿ ಕಟ್ಟಿಗೆ ಇತ್ತು ಅಂತಂದ್ರ ಬಲಿಯರೇ ಉರಂಗಿಲ್ಲ, ಸುಂಬಳು ಸೋರುದರೆ ಬಿಡಂಗಿಲ್ಲ. ಮುಂದೆ ಕುಂತವ್ರು ಕಣ್ಣ ನೀರು ಬರ್ತಾವ, ಮುಗನಾಗ ಸುಂಬಳು ಬರ್ತದ, ಅಡಿಗೆ ಆಗಂಗಿಲ್ಲ, ಒಲಿಯರೆ ಉರಂಗಿಲ್ಲ. ಯಾಕೆ ಏನು ಅದು ಇಲ್ಲ, ಹಸಿ ಕಟ್ಟಿಗೆ ಆಗುದಿಲ್ಲ ಹೇಳಿದ್ರು. ನಾನು ಚಂದ ಸರ್ವಜ್ಞ ಹೇಳ್ತಾನೆ, ಭಕ್ತಿ ಇಲ್ಲದ ಶಿಷ್ಯನಿಗೆ ಒತ್ತಿ ಕೊಟ್ಟ ಉಪದೇಶ. ಎಂತವ್ರಿಗೆ ಭಕ್ತಿ ಇಲ್ಲದ ಶಿಷ್ಯನಿಗೆ ಒತ್ತಿ ಕೊಟ್ಟ ಉಪದೇಶ ಬಹಳ ಜೀವ. ಇದರ ಸಮರ್ಥರಾದರು ಏನಪ್ಪಾ ಅಂತವ್ರು, ಅವ ಶಿಷ್ಯರ ಜೀವ ಇರಕ್ಕಿಲ್ಲ, ಇದು ಗುರುಗಳು ಬಹಳ ಜೀವ ಇರ್ತಾರೆ ಅವ್ರ ಶಿಷ್ಯರ ಮೇಲೆ. ಮೂರ್ಖ ಗುರು ಅಂತ ಬರ್ದಾನ ಅವ, ಶಿಷ್ಯರು ಇವನಿಗೆ ಪ್ರೇಮ ಇರಂಗಿಲ್ಲ, ಇವನೇ ಯಾಕೆ ರೊಕ್ಕ ಇರ್ತ ನೋಡ್ರಿ ಅಂತಕ್ಕ ಶಿಷ್ಯನ ಪ್ರೇಮ ಇಲ್ಲ, ರೊಕ್ಕ ನೋಡ್ಕಿ ಅವರೇ ಪ್ರೇಮ ಇರಂಗಿಲ್ಲ ಇವನಿಗೆ. ನೀ ನಮ್ಮ ಶಿಷ್ಯ, ಏ ತಮ್ಮ ನೀನು ನಿನ್ನ ಗುರುಗಳು ಇದ್ದೇವೆ, ಏ ತಮ್ಮ ನಿನಗೆ ಉಪದೇಶ ಮಾಡ್ತೇವೆ, ಅವ ಅಂತ ನೀನು ಉಪ್ಪ ಬೇಡ ಉಪದೇಶ ಬೇಡ ಎರಡು ಅಂತಾನ. ಇದು ಮತ್ತೆ ಮೇಲೆ ಮೇಲೆ ಜೀವ ಮಾಡ್ತಿರ್ತಾವ ಇವನಿಗೆ ಮೂರ್ಖ ಗುರು ಅಂದಾರ ಸಮರ್ಥ ರಾಮದಾಸರು ದಾಸಬೋಧರೆ. ಇರಂಗಿಲ್ಲ ಅವನಿಗೆ ಶಿಷ್ಯ ಭಕ್ತಿ ಇಲ್ಲ, ಅಂತಕರಣ ಸ್ವಚ್ಛ ಇಲ್ಲ. ಗುರುಗಳಲ್ಲಿ ಅವನಿಗೆ ತತ್ವಜ್ಞಾನ ಮಾಡಿಕೊಡ್ಬೇಕಂತಾರೆ. ಹೆಂಗ ಅಂತ ಹೇಳ್ತಾ ಅವರು, ಭಕ್ತಿ ಇಲ್ಲದ ಶಿಷ್ಯನಿಗೆ ಒತ್ತಿ ಕೊಟ್ಟು ಉಪದೇಶ. ಬತ್ತಿದ ಕೆರೆಯ ಮೇಲೆ ತಾವರೆ ಬೆಳೆದಂತೆ ಸರ್ವಜ್ಞ. ಎಲ್ಲಿ ಒಣಗಿದ ಕೆರೆಯಾಗ ಕಮಲ ಬೆಳಿಬೇಕಂತಾನಂತ, ಒಣಗಿದ ಕೆರೆಯಾಗ
ಕಳವಿ ಬೆಳಿಬೇಕಂತಾನ. ನೀರಿಲ್ಲದ ಕೆರೆ ಕಳವಿ ಬೆಳೆಯಕ್ ಹೋದ್ರ ಏನಂತಾರ, ಬಿತ್ತರ ಏನಂತಾರ ಅವನಿಗೆ, ಯಾವ್ರ ಕಲ್ತ್ ಬಂದಿ ತಮ್ಮ ಈ ಒಕ್ಕಲ್ತಾನ ಅಂತ ಕೇಳ್ತಾರ. ಇದು ಒಣಗದ ನೀರ್ ಬಿಟ್ಟು ನಾಟಕ ಬರಂಗಿಲ್ಲ, ಕಳವಿ ಬಹಳ ನೀರು ಬೇಕು, ಅರ್ಧಮರ್ಧ ಬರಂಗಿಲ್ಲ. ಇದು ಒಣಗದ ಬತ್ತಿದ ಕೆರೆಯ ಮೇಲೆ ರಾಜನ್ನ ಬಿಚ್ಚಿ ಬೆಳೆದಂತೆ ಸರ್ವಜ್ಞ. ರಾಜನ್ನ ಅಂದ್ರೆ ಭತ್ತ, ಇದು ಭತ್ತ ಇಲ್ಲ ಅಂತಂದ್ರೆಪ್ಪ ರಾಜಿನು ಅಂತಾರೆ ಎಷ್ಟೋ ಮಂದಿ. ಯಾವುದೇ ಆಗ್ಲಿ ಭತ್ತ ಕಳವಿ ಒಣಗಿದ ಕೆರೆಯಾಗ ಹೆಂಗ ನೀರಿಲ್ಲ ಜಗದಾಗ ಬೆಳೆಯಂಗಿಲ್ಲ, ಹಂಗ ಯಾರ ಅಂತಃಕರಣ ಶುದ್ಧ ಇಲ್ಲ, ಭಕ್ತಿ ಇಲ್ಲ ಗುರುಗಳ ಮೇಲೆ, ಗುರುಗಳ ಮಾತಿನ ಮೇಲೆ ಭಕ್ತಿ ಇಲ್ಲ ಅಂಥವನಿಗೆ ಉಪದೇಶ ಮಾಡೋದು ಒಣಗಿದ ಕೆರೆ ಮೇಲೆ ಕಳವಿ ಭತ್ತ ಬಿತ್ತದಂಗ ಅಂತಾರ. ಹೋದವರಿಗೆಲ್ಲ ಬ್ರಹ್ಮಜ್ಞಾನ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಉಪದೇಶ ಏನ್ರಿ, ಗುರುಗಳು ಬೇರೆ ಬೇರೆ ಮಾಡ್ತಾರೇನೋ, ಸಾವುಕಾರಿಗೊಂದು ಬಡವರಿಗೊಂದು ಹಿಂಗ ಉಪದೇಶ ಮಾಡ್ತಾರೇನೋ, ಇಲ್ಲ ಉಪದೇಶ ಸಾಮಾನ್ಯ ಇರ್ತದೆ. ಗುರುಗಳು ಮೇಘದಂತೆ ಮಳೆ ಬೀಳ್ಬೇಕಾದ್ರ ಅದೇನು ಎಲ್ಲ ಕಡೆ ಸೊಂಬ ಬೀಳ್ತದ ಅದು ನೋಡ್ರಿ, ಮಾಡಿ ಹೋಗ್ತಿರ್ತಾವ ಪಾಪ, ಮಾಡಿ ಎಲ್ಲ ಕಡೆ ಮಳೆ ಸುರಿಸ್ಬೇಕಂತ ಬಂದಿರ್ತದ. ಪರಂತು ಕೆಳಗೆಲ್ಲ ಹಸಿ ಇತ್ತು ತಂಪಿತ್ತು ಅಂದ್ರೆ ಕೆಳಗೆ ಬರ್ತದ, ಕೆಳಗೆ ಉರಿ ಹಚ್ಚಿರಂದ್ರೆ ಮಾಡ ಮುಂದೆ ಹೋಗ್ತದೆ. ಹೆಂಗ ಮಳೆ ಆಗುವುದಿಲ್ಲ, ತಂಪಿದ ಜಗದಾಗೆ ಮಳೆ ಬೀಳ್ತದ ಮಾಡ ಮ್ಯಾಲ ಹೋಗುವಾಗ. ಹಾಗೇನಪ್ಪ ಗುರುಗಳ ಉಪದೇಶ ಇದು ಮೇಘವತ್ ಉಪದೇಶ ಇರ್ತದ. ಯಾರ ಅಂತಃಕರಣದ ತಂಪದ, ಯಾರ ಅಂತಃಕರಣದ ಭಕ್ತಿ ಅದ, ಯಾರ ಅಂತಃಕರಣದ ಸೇವೆ ಭಾವ ಅದ, ಅಲ್ಲಿ ಗುರುಗಳ ಉಪದೇಶ ನಾಟತವ, ಉಳ್ಕಿದ ಕಡೆ ನಾಟುವುದಿಲ್ಲ, ಅದು ಪ್ರಯೋಗ ಆಗುವುದಿಲ್ಲ. ಆದ್ದರಿಂದ ಮಹಾನುಭಾವರು ಹೇಳಿದರು, ಸದ್ಗುರುಗಳು ಸಮಾನವಾದ ಬೋಧೆಯನ್ನು ಮಾಡಿದರು, ಎಲ್ಲರ ಮೇಲೆ ಅದು ಪರಿಣಾಮ ಆಗುವುದಿಲ್ಲ ಅಂತ ಹೇಳಿದರು. ಯಾಕೆ ಕೇಳೋರ್ದಾಗನು ಮೂರು ತರ ಅದ, ಒಬ್ಬ ಕನಿಷ್ಠ ಅದಾನೆ, ಒಬ್ಬ ಮಧ್ಯಮ ಅದಾನೆ, ಒಬ್ಬ ಉತ್ತಮ ಅದಾನೆ. ಲಕ್ಷ ಉತ್ತಮ ಅದಾನೆ ಎಲ್ಲದರಲ್ಲೂ ಇರ್ತಾರ. ಯಾರಿಗೆ ಸುವರ್ಣ ಪದಕ ಸಿಗ್ತದ, ಯಾರಿಗೆ ರಜತ ಪದಕ ಸಿಗ್ತದ, ಯಾರಿಗೆ ಕಾಂಚ್ಯ ಪದಕ ಸಿಗ್ತದೆ. ಮೂರು ಮಂದಿ ಒಂದೇ ಆಟ ಆಡ್ತಾರ, ಖರೆ ಆಟ ಆಡದವ್ರಿಗೆಲ್ಲ ಏನಪ್ಪ ಅಂತಾರ, ಮೂರು ಮಂದಿಗೆ ಸುವರ್ಣ ಕೊಡಕ್ ಬರಂಗಿಲ್ಲ, ಮೂರು ಮಂದಿಗೆ ಏನಪ್ಪ ರಜತ ಕೊಡಕ್ ಬರಂಗಿಲ್ಲ, ಮೂರು ಮಂದಿ ಕಾಂಚ್ಯ ಪದಕ ಕೊಡಕ್ ಬರಂಗಿಲ್ಲ. ಅದರಾಗ ಮೂರು ಮಂದಿ ಆಡ್ಯಾರ ಖರೆ, ಒಬ್ಬನಿಗೆ ಸಿಗ್ತದ ರಜತ, ಮತ್ತೊಬ್ಬನ ಸಿಗ್ತದ ಸುವರ್ಣ ಪದಕ, ಮತ್ತೊಬ್ಬನ ಸಿಗ್ತದ ಕಾಂಚ್ಯ ಪದಕ. ಆಟದ ಒಂದೇ ಅದ, ಹಾಗೆ ಗುರುಗಳ ಉಪದೇಶನ ಕೂಡ ಒಂದೇ ಅದು, ಸಮಾನತೆ ಅದ. ಪರಂತು ಒಬ್ಬನಲ್ಲಿ ಸುವರ್ಣದಂತೆ, ಉತ್ತಮನಲ್ಲಿ ಸುವರ್ಣದಂತೆ, ಮಧ್ಯಮನಲ್ಲಿ ರಜತದಂತೆ, ಕನಿಷ್ಠದಲ್ಲಿ ಕಾಂಸ್ಯದಂತೆ, ಅದೇನಪ್ಪ ಅಂದ್ರೆ ಪರಿಣಾಮ ಆಗುತ್ತದೆ. ಯಾಕೆ ತಿಳ್ಕೊಳ್ಳೋರ ಮೇಲೆ ಅದ, ತಿಳ್ಕೊಳ್ಳೋರ ಮೇಲೆ ಅದು. ಅವ್ರು ಯಾಕೆ ಅಂತ ತಿಳ್ಕೋತಾರೆ, ತಮ್ಮ ತಮ್ಮ ಅಂತಃಕರಣದ ಸ್ಥಿತಿ ಮೇಲೆ ಅವರಿಗೆ ಜ್ಞಾನ ಆಗ್ತದೆ, ಜ್ಞಾನ ಆಗ್ತದೆ. ಭೂಮಿಯೊಳಗೆ ಬೀಜ ಹಾಕಿದೇವೆ ಅಂದ್ರೆ ಎಲ್ಲ ಕಡೆ ಬರಂಗಿಲ್ಲ, ರಾಗಡೆ ಭೂಮಿಯಾಗ ಬ್ಯಾರೆ, ಕೆಂಪು ಭೂಮಿಯಾಗ ಬ್ಯಾರೆ, ಕರ್ಲದಾಗ ಬ್ಯಾರೆ, ಕಡುಕಿದ್ದದ್ರಾಗ ಬ್ಯಾರೆ. ಬೀಜ ಒಂದೇ ಹಾಕಿದ್ರು ಕೂಡ ಬೆಳೆ ಒಂದೇ ತರ ಬರಬೇಕು ಅಂತ ನೇಮಿಲ್ಲ. ಎಷ್ಟೋ ಏನಪ್ಪ ಅಂತಂದ್ರೆ ಬೀಜ ಅಲ್ಲೇ ಒಳಗೆ ನಾಶ ಆಗಿ ಹೋಗ್ಬಿಡ್ತಾವ, ಎಷ್ಟೋ ಬಾಟಿನೇ ಆಗ್ತಾವ, ಎಷ್ಟೋ ಕಡಿಮೆ ರಾಶಿ ಆಗೋದು ಬಹಳ ಕಡಿಮೆ ಇರ್ತದೆ, ರಾಶಿ ಆಗೋದು ಬಹಳ ಕಡಿಮೆ ಇರ್ತದೆ. ಸಮಾನವಾಗಿ ಏನಪ್ಪ ಅಂದ್ರೆ ಮಾವಿನ ಗಿಡಕ್ಕೆ ಹೇಳ್ತಾರವ್ರು, ಮಾವಿನ ಗಿಡಕ್ಕ ಏನಪ್ಪ ಅಂದ್ರೆ ಹೂ ಬಿಡ್ತದ, ಹೂ ನೋಡಿದ್ರೆ ನಿಮ್ಗೆ ಈ ವರ್ಷ ಭಾರಿ ಮಾವಿನಕಾಯಿ ರೀ, ಏನ್ ಹೂ ಅದ, ಗಿಡ ಕಡದ ಬೀಳಂಗ, ಫಂಟಿ ಮುರಿದ ಬೀಳಂಗ ಹೂ ಹತ್ಯಾವ ಅಂತೇಳಿ ಕರೆ. ಆ ಹೂದಾಗ ಮಿಡಿ ಎಟ್ಟಾಕ್ತಾವ್ರಿ, ಹುದರ್ ಹೋಗಿ ಲಕ್ಷಾಂತರ ಹೂವಿನೊಳಗ ಸಾವಿರಾರು ಮಿಡಿ ಆಗ್ತಾವ. ಮಿಡಿ ಆದದ್ದೆಲ್ಲನೂ ಕೂಡ ಕಾಯಬೇಕಂತನೇನಿಲ್ಲ, ಎಷ್ಟೋ ಲಕ್ಷಾಂತರದಾಗ ಸಾವಿರಾರು ಉಳ್ಳಿ ಹೋಗ್ಬಿಡ್ತಾವ, ಮಿಡಿಯಾಗೆ ಉಳ್ಳಿ ಹೋಗ್ಬಿಡ್ತಾವ. ಯಾವು ಏನಪ್ಪ ಅಂತ ಕೇಳಿದ್ರೆ ದೊಡ್ಡು ಆಗ್ತಾವ, ದೊಡ್ಡು ಆಗಿ ಹಣ್ಣು ಆಗಿಲ್ಲ. ಯಾರು ಅದಕ್ಕೆ ಉಪ್ಪಿನಕಾಯಿನೇ ಹಾಕ್ತಾರ, ಕಗ್ನೆ ತಿಂದು ಬಿಡ್ತಾರ, ತಿಂದು ಬಿಡ್ತಾರ. ಪಾಡಾಗೋದು ಬಹಳ ಕಮ್ಮ, ಪಾಡ್ ಬರುತ್ತ ಕಾಯ್ಬೇಕು ಯಾರು,
ಕತ್ತರಿಸಿ ಅದಕ್ಕೆ ಉಪ್ಪಿನಕಾಯಿ, ಈ ಕಡೆ ಖಾರ ಅಂತಾರೆ, ಖಾರ ಮಾಡ್ತಾರೆ. ಆಮೇಲೆ ಏನಪ್ಪಾ ಅಂತ ಕೇಳಿ ಯಾರು ಚಟ್ನಿ ಕೊಡ್ತಾರೆ, ಅದ್ರಾಗ ಯಾವ ಪಾಡ್ ಬೀಳ್ತಾವ ಅವು ಒಯ್ದು ಅಡಿ ಹಾಕ್ತಾರೆ. ಅಡಿ ಹಾಕುದೆಲ್ಲ ಹಣ್ಣಾಗಿ ನಿಮ್ ಬಾಯಿ ಬರ್ತಾವ ಅಂತ ನೇಮ್ ಅಲ್ಲ, ಎಷ್ಟೋ ಒಳಗೆ ಕೆಡ್ತಾವ ಕೆಡ್ತಾವ. ಲಕ್ಷ ಲಕ್ಷ ಗಟ್ಟಲೆ ಹೂ ಆದ್ರಾಗ ನಿಮ್ಗೇನೋ ಒಂದು ಸಾವಿರ ಕಾಯಿ ತಿನ್ನಕ್ ಬರ್ತಾವೋ ಇಲ್ಲ, ಉಳ್ಕಿವೆಲ್ಲ ಏನಾದ್ರು ತಿಪ್ಪಿ ಹಾದು. ಎಷ್ಟೋ ಭೂಮಿ ಉಳಿ ಬಿದ್ದು ಎಷ್ಟೋ ಎಲ್ಲ ಪರಂತು ಪ್ರಕೃತಿ ಒಂದೇ ಇದ್ರು ಕೂಡ ನಮ್ಮ ಕೈ ಸಿಗು ಬಹಳ ಕಮ್ಮಿ ಹೆಂಗಿರ್ತಾವ. ಕೇಳೋರು ಹತ್ತು ಸಾವಿರ ಗಟ್ಟಲೆ ಕೇಳೋದ್ರು ಬಾಯಾಗ ಬೀಳು ಮಾಯನ ಹಣ್ಣಾಗೂ ಒಂದು ಎಷ್ಟು ಸಿಗ್ತಾವೋ ದೇವರಿಗೆ ಗೊತ್ತದು. ಎಷ್ಟು ಮಂದಿಗೆ ಪರಿಣಾಮ ಆಗ್ತದೋ ದೇವರಿಗೆ ಗೊತ್ತದು, ಅವ್ರ ಅಂತಃಕರಣಕ್ಕೆ ಗೊತ್ತು. ಆದ್ದರಿಂದ ಶ್ರೀಮನ್ ನಜಗುಂಡ ನಮಗೆ ಬರೀತಾರೆ, ಎಲ್ಲ 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 ಏನಪ್ಪಾ ಅಂದ್ರ ಹೂ ಎಲ್ಲ ಏನಪ್ಪಾ ಅಂದ್ರ ಹಣ್ಣಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೆ ಅದರ ಪುಣ್ಯ ಅದ, ಮಹಾನುಭಾವರ ಬಾಯಿಯೊಳಗ ಮನುಷ್ಯರ ಬಾಯಿಯೊಳಗ ಬೀಳದಕ್ಕನ್ನು ಭಾಗ್ಯ ಅದ. ಅಂಥವೇ ಹಣ್ಣಾಗೇನಪ್ಪಾ ಅಂತಂದ್ರ ಅವು ಸ್ವಾದ ಕೊಡ್ತಾವ, ಆನಂದ ಕೊಡ್ತಾವ, ಉಳಿಕೆ ಆನಂದ ಕೊಡಂಗಿಲ್ಲ ಅಂತ ಹೇಳಿದಂತೆ ನಮ್ಮಲ್ಲೇನು ಮೂರು ತರದ ಅಧಿಕಾರಿಗಳು ಅದ. ಯಾರವರು ಮತ್ತ ಮೊದಲು ಹೇಳಿದರೆ ಕನಿಷ್ಠ ಅಂದ ಹೇಳಿದರು, ಬಹಳ ಚಂದ ಹೇಳಿದ್ರು. ಕಾದ ಕಬ್ಬಿಣದ ಮೇಲೆ ನೀವೇನಪ್ಪಾ ಅಂತ ಕೇಳಿದರೆ ನೀರು ಹಾಕಿದರೆ ಕೆಂಪ ಕಾಯ್ದು ಸಪ್ಪಳು ಮಾಡ್ತದ ಚುರ್ ಅಂತದ ಖರೆ. ಹುಡುಕಿದ್ರೆ ನಿಮ್ಗೆ ಎಲ್ಲಿ ಸಿಗುವುದಿಲ್ಲ ನೀರಂದ್ರೆ. ಹುಡುಕಾಕ ಹೋದ್ರೆ ಮತ್ತೆ ಕೈ ಸುಟ್ಕೊಂಡಿದ್ವಿ. ಕೆಂಪಾದದ್ರ ಮೇಲೆ ಒಂದು ಹನಿ ನೀರು ಬಿಟ್ರೆ ಚುರ್ ಅಂದ್ ಹೋಗ್ತದೆ. ಎಲ್ಲಿದಾವ ಅಂತ ನೀರು ನೋಡಕ್ ಹೋಗಿ ಕೈ ಹತ್ತೋದ್ರಿ ಅಂದ್ರೆ ನಿಮ್ ಕೈಯ ಸುಟ್ಟು ಗುಳ್ಳಿ ಬರ್ತದೆ. ಹಾಗ ಬಹು ಜನ ಅದಾರ ಕೇಳ್ತಾರ ಶಾಸ್ತ್ರ ಕರೆ. ಆ ಶಾಸ್ತ್ರದ್ದು ಅಯೋಗ್ಯ ಅನಧಿಕಾರಿ ಇದ್ದ ಅಂದ್ರ ಅದರ ಪರಿಣಾಮ ಉಲ್ಟಾ ಆಗ್ತದ ಉಲ್ಟಾ. ಯಾವ ಊರಾಗ ಒಬ್ಬ ಸ್ವಾಮಿ ಶಾಸ್ತ್ರ ಹೇಳಕ್ ಹೋಗಿದ್ದ ಶ್ರಾವಣದಾಗ, ನಮ್ ಗೋಪಾಲ ಶಾಸ್ತ್ರಿ ಅಂತವ್ರು ಬಹಳ ಶಾಸ್ತ್ರ ಭಾರಿ ಹೇಳೋರು, ಹೇಳೋರು ಪೂರ ಪರಮಬೋಧೆ ತ್ವಂ ಬ್ರಹ್ಮ ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಖಲ್ವಿದಂ ಬ್ರಹ್ಮ ಬ್ರಹ್ಮತ್ ಅವರು ಬ್ರಹ್ಮ ನಾ ಬ್ರಹ್ಮ ನೀ ಬ್ರಹ್ಮ ಎಲ್ಲ ಬ್ರಹ್ಮ ಹೇಳುದು. ಒಂದ್ ತಿಂಗಳ ತಗ ಪಾಪ ಚೀರಿ ಹೋದ್ರಿ ಶಾಸ್ತ್ರ ಹೇಳುದು. ಮುಂದೇನಪ್ಪಾ ಅಂತಂದ್ರ ಭಾರಿ ಹೇಳಿದ್ರೆ ಭಾರಿ ದಕ್ಷಿಣ ಕೊಡ್ತಾರಂತ ತಿಂಗಳ ಮುಗಿತು. ಆರತಿ ಮಾಡಿದ್ರು ದಕ್ಷಿಣ ತಟ್ಟಿನೇ ತರಲಿಲ್ಲ, ಅವ್ರು ದಕ್ಷಿಣನೇ ಕೊಡ್ಲಿಲ್ಲ. ಅವ್ರ ಜೀವ ಕೆಳಗ ಮೇಲೆ ಕೆಳಗ ಮೇಲೆ ಆಯ್ತು. ಶಾಸ್ತ್ರ ನಮಸ್ಕಾರ ಮಂಗಳಾರತಿ ಮಾಡಿದ್ರು, ನಡ್ರಿಯಪ್ಪ ಬಸ್ಸಿಗೆ ಅಂದ್ರು. ಅವ್ರು ಅಂದ್ರು ಇಲ್ಲಿ ನೆನಪಾಗ್ಬೇಕು ಬಸ್ನಾಗ ಇರುವಾಗ ಕೊಡ್ತಾರಂತ ಅವ್ರ ತಲೆಯಾಗ ಹೇಳ್ರಿ. ಅವ್ರು ಬಸ್ ಟಿಕೆಟ್ ತಗೊಂಡು ಕೈ ಹಾಕೊಟ್ರು, ದಕ್ಷಿಣ ನೋಡಲ್ರು. ಯಾರ ಕಿಸೆ ಕೈ ಹಾಕ್ತಾರ, ಯಾರು ಕಿಸೆ ಕೈನೂ ಹಾಕೋಲ್ರು. ಕಳ್ಸಕ್ ಬಂದವರೆಲ್ಲ ಕಡೆಗೆ ಅವರು ಪಾಪ ಮರತಂ ಕಾಣ್ತಾರ ತಿಕ್ಕೊಂಡು. ಕಡೆಗೆ ನಾನೇ ಕೇಳ್ಬೇಕಂತ ಕಡೆಗೆ ಮತ್ತೆ ಏನ್ ಮಾಡ್ತಾರ ಪಾಪ ಮತ್ತೆ ಕಡೆಗೆ ಅವರೇ ಕೇಳಿದ್ರು. ಅಪ್ಪ ಪ್ರವಚನ ಹೆಂಗಾಯ್ತಾರ, ಬಹಳ ಚಂದ ಆಯ್ತಾರೀ ಅಪ್ಪ. ಹಿಂದಕ್ಕೆ ಎಷ್ಟು ಮಂದಿ ಸ್ವಾಮಿಗಳು ಬಂದಾರ, ಸಂತರು ಬಂದಾರ, ಹಿಂಗ ಯಾರು ಹೇಳಿದ್ರಿ? ಸರ್ವಂ ಕಲ್ಯುದಂ ಬ್ರಹ್ಮ, ನೀವು ಎಲ್ಲವೂ ಬ್ರಹ್ಮ ಅಂತ ಹೇಳಿದ್ರಿ. ನಾ ಬ್ರಹ್ಮ ನೀ ಬ್ರಹ್ಮ ಎಲ್ಲ ಬ್ರಹ್ಮ. ಅದು ಖರೇನೋ ನನ್ ದಕ್ಷಿಣ ಅಂದ್ರು ಅದು ಬ್ರಹ್ಮ. ಎಂತ ಕಂಪನಿ ಇರ್ತಾವ್ರಿ. ಯಾವುದೋ ಒಬ್ಬ ವಕೀಲ ಮನುಷ್ಯ, ವಕೀಲ ಮನುಷ್ಯ ಒಬ್ಬ ಎಮ್ ಎಲ್ ಎ ಏನಪ್ಪಾ ಅಂದ್ರೆ ಏನೋ ಬೈದ್ ಬಿಡ್ತು, ಕುಡ್ಕ ಕುಡ್ದಿತ್ತು ಬೈದ್ ಬಿಡ್ತರಿ. ಬದಮಾಶಿದ್ದು ರುಚಿ ಐದ ಅಂತ ಬೈದ್ ಬಿಡ್ತು. ಎಮ್ ಎಲ್ ಭಾಳ ಸಿಟ್ಟು ಬಂದು ಕೇಸ್ ಹಾಕ್ಬಿಟ್ಟೆ ಎಮ್ ಎಲ್ ಎ. ಕೇಸ್ ಹಾಕಿದ್ ಕೂಡಲೇ ಏನಪ್ಪಾ ಮಾನಹಾನಿ ಕೇಸ್ ಅಂದ್ರೆ ಭಯಂಕರ ನುಕ್ಸಾನ ಇನ್ ಹೆಂಗ್ ಮಾಡ್ಬೇಕು ಎಮ್ ಎಲ್ ಎ ತಕೊಂಡು ಕೇಳ್ದ. ಚಲೋ ವಕೀಲಿಗೆ ಹಿಡಿದ್ರಿ ಇವ ಯಾರು ಕುಡ್ಕ ವಕೀಲ್ ಹಿಡ್ದ. ವಕೀಲ್ ಅಂದ್ರು ತಮ್ಮ ಎಮ್ ಎಲ್ ಎದು ಇದು ಇಂಥ ಕೆಲಸ ಮಾಡಿ ಹಿಂಗ್ಯಾಕೆ ಮಾಡಿ ಆಗ್ಯದ್ರಿ ಸಾಹೇಬ್ರ ಕುಡ್ದಿದ್ದೆ ಬೈದಿನಿ ಬೈದಿಲ್ಲ ಬೈದಿದ್ ಖರೆ ಅದ್ರಿ ಸಾಹೇಬ್ರ. ಹಾಂ ಹೆಂಗ್ ಮಾಡ್ಬೇಕು ನಾನು ಹೆಂಗಾರ ಮಾಡಿ ಉಳಿಸ್ರಿ ಜೇಲ್ ಕೋಲ ಅದಂಗ ಅಂದ್ರು. ನೀ ಚಿಂತೆ ಬಿಡು ಅಂದ್ರು. ಹ್ಮ್ ಎಷ್ಟು ಹಾಕದ? ಹತ್ತು ಸಾವಿರ ರೂಪಾಯಿ ಅಂದ್ರೆ. ಆಯ್ತ್ರಿ ಸಾಹೇಬ್ರ ನಾ ಹೇಳ್ದಂಗ ನೀವು ಮಾಡ್ಬೇಕಾ? ಹ್ಞೂನ್ರಿ ನೀವು ಹೇಳ್ದಂಗೆ ಮಾಡ್ತೀನಿ. ಸಭಾದ ಕೋರ್ಟ್ ನಾ ನಿಂದಿರ್ಸು, ಅವನ ಕಟಕ ನಿಂದಿರ್ಸು. ಏನೋ ತಮ್ಮ ನೀ ಬೈದಿದಂತ ಸಾಹೇಬರಿಗೆ ಖರೆ ಇಲ್ಲ ಅಂತ ಮಾಡ್ದ ಮತ್ತೆ ಬಿಡಲ್ಲ ಅಲ್ಲೋ ಹಂಗ್ಯಾಕೆ ಮಾಡ್ತೀನಿ ಬೈದಿ ಅಂತ ಅಲ್ಲಿ ಮಾಡಿದ. ಅವ್ನಿಗೆ ಹೇಳಿದ್ರು ವಕೀಲಗ ಎಮ್ ಎಲ್ ಸಾಹೇಬ್ರ ಮೂರ್ತದ ನಾವು ಹೆಂಗ್ ಬೈತಾನ್ರಿ ಸಾಹೇಬ್ರ ಸುಂಕನೇ ಸಣ್ಣ ಸಣ್ಣ ಮಂದಿ ಮೇಲೆ ಕೇಸ್ ಆಗ್ತೀರಿ ನಿಮ್ಗೆ ತಿಳಿತು ಇಲ್ಲ ಜಡ್ಜ್ ಅಂದ್ರೆ ಹುಚ್ಚಿ ಹೋಗಣ್ಣ.
ಜೈಲ್ ಕಳಿಸ್ಬಿಟ್ಟ ಇವ್ ಹರಬಾರ ಹೊರಗೆ ಕೂಡಲೆ ಅವ ಕೇಳ್ದ ವಕೀಲ ಸಹಸ್ರ ಮಾಡ್ದ ಅವನಿಗನು ಅವ ಅಂದ ಅಲ್ಲಿ ವಾಳು ಕೋರ್ಟ್ ನಂಗೆ ಮಾಡಕ್ ಹೇಳಿ ನನಗೆ ಯಾಕಂದ ಅವ ಅಂದ ಈಗ ನಂದೇ ನಂದೇ ಹೊಳಿ ನನಗೆ ಹೇಳ್ತ ನೀನು ಅಲ್ಲಿ ಎಂತ ಮನುಷ್ಯ ಇದು ಕೇಸ ಅಂದವ ಇಂತ ಕೇಸೇ ನೋಡಿಲ್ಲ ಅಂದ ಮಾಡ್ಕೊತ ಅವನಿಗೆ ಹೋದ ಅವ್ರ ಕೂಡಿರ್ಬೇಕು ಏನ್ ಮಾಡ್ದೆ ಇಂತ ಕೇಸೆ ಇರ್ತಾವ ಕೇಳ್ತಾರ ಶಾಸ್ತ್ರಿ ಗೋಪಾಲ ಶಾಸ್ತ್ರಿ ದಕ್ಷಿಣ ಅಂತಾರ ಏನ್ ದಕ್ಷಿಣ ಸ್ವಾಮಿಗಳ ಸರ್ವಂ ಕಲಿಯೋದು ಅಂದ್ರ ಏನ್ ಕುಡ್ದು ಯಾರು ಕುಡ್ದು ಯಾರು ತಗೊಳ್ದು ಎಲ್ಲ ಒಂದೇ ಅದರಿ ಅಂದ ಅವ ಅಂದ ಒಂದ್ ತಿಂಗಳು ಶಾಸ್ತ್ರ ಫಲ ಆಗ್ಯದಪ್ಪ ಹೌರಿ ಅಂದ ಚಿಂತಾ ಶಿಷ್ಯರು ಇರ್ತಾವ ಶಿಷ್ಯರೇನಪ್ಪ ಅಂತ ಕೇಳಿದ್ರೆ ಅದ ಪ್ರತಿಫಲ ಯಾಕಂದ್ರೆ ಕನಿಷ್ಠ ಮನುಷ್ಯ ಇಂಥವನಿಗೆ ಹೇಳಿದ್ರ ಅವರು ಅವ್ರಿಗೆ ಉಪದೇಶ ಮಾಡದ್ರಿ ಅಂದ್ರ ಯಾರ ಅಂತಃಕರಣ ಪರಿಪಕ್ವ ಇಲ್ಲ ಅಂಥವ್ರಿಗೆ ಹೇಳಿದ್ರಲ್ಲ ಸ್ವಾಮಿಗಳು ಬರೀದೆ ಬೋಧಿಪ್ಪನೆಂಬ ಧನ ಏಕೋ ಮನುಷ್ಯ ಅನಧಿಕಾರಿ ಅವನಿಗೆ ನಾನು ಉತ್ತಮ ಮಾಡ್ತೀನಿ ಅವನಿಗೆ ಬ್ರಹ್ಮ ಜ್ಞಾನ ಮಾಡ್ತೀನಿ ಅಂತ ಕೇಳಿದ್ರ ಇಲ್ಲ 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 ಅದಕ್ಕೆ ಶರಣರು ಅಂದ್ರು ಹಣ್ಣಕ್ಕ ಕಾಯಿಗೆ ಹಿಸುಕದ ರಸ ಬರ್ತದೆ ದಿನ ಕಗ್ಗಿಗೆ ಹಿಸುಕದ ರಸ ಬರುವುದಿಲ್ಲ ಬರ್ತವೇನು ಹಣ್ಣು ಆಗ್ಬೇಕಾದ್ರೆ ಹಿಸುಗಿರಿ ಶೇಖರಣೆ ಬರ್ತದೆ ಕಗ್ಗ ಕಾಯಿಗೆ ಹಿಸುಕಾಗುವಾದ್ರೆ ಏನು ಶೇಖರಣೆ ಬರ್ತಾ ರಸ ಬಂದಿತ್ತ ಉತ್ತಿ ಹಾಗ ಪರಿಪಕ್ವ ಇದ್ದವರಿಗೆ ಬೋಧ ಮಾಡಕ್ ಹೋದ್ರೆ ಏನರೇ ಅವ್ರ ಮೇಲೆ ಪರಿಣಾಮ ಆದಿತ್ತೇವೆ ಯಾವ ಮನುಷ್ಯ ಅನಧಿಕಾರಿ ಅದಾನ ಅಯೋಗ್ಯ ಅದಾನ ಅಂಥ ಮನುಷ್ಯನಿಗೆ ಉಪದೇಶ ಮಾಡಬಾರದು ನೋಡಿ ಎಷ್ಟು ಚಂದ ಹೇಳ್ತಾರ ಮಾಡಬಾರದು ಯಾವ ನೌಕರಿ ಕೊಡಬೇಕಾದ್ರೂ ವಿಥೌಟ್ ಇಂಟರ್ವ್ಯೂ ಎಲ್ಲಿ ನೌಕರಿ ಇಲ್ಲ ಅದಾವೇನು ನಿಮ್ ಕಡೆ ನೀವೊಂದು ಜೀತು ತಗೋಬಾರ್ದಕ್ಕೆ ಜೀತು ಇಟ್ಕೋಬೇಕಾದ್ರೆ ಕೇಳ್ತೀರಿ ಬಿತ್ತಕ್ ಬರ್ತಾ ಇಲ್ಲ ಬೆಳೆ ಹೊಡಕ್ ಬರ್ತಾ ಇಲ್ಲ ಎಲ್ಲ ಕೇಳ್ತೀರಿ ಬಿತ್ತಕ್ ಬರ್ದ ಎಲ್ಲ ಇದ್ರೆ ನೌಕರಿ ಇಟ್ಕೋತೀವಿ ಒಂದು ಹುಡುಗಿ ಮಾಡ್ಕೋಬೇಕಾದ್ರೆ ಹೇಳ್ತಾ ಕೇಳ್ತಾರ ನಿಮ್ಗೆ ರೊಟ್ಟಿ ಬರ್ತಾ ಇಲ್ಲ ಅನ್ನ ಮಾಡಕ್ಕೆ ಸಾರು ಮಾಡಕ್ ಬರ್ತಾ ಇಲ್ಲ ಅವ್ರು ಬೀರ್ ಭಾಳ ಮಜಾ ಇರ್ತಾರೆ ರೊಟ್ಟಿ ಸಾರು ಹಾಕ್ರಿ ಹೋಳಿಗೆ ಮಾಡ್ತಾಳ ನಮ್ಮ ಮಗಳು ರೊಟ್ಟಿನೂ ಬರಂಗಿಲ್ಲ ಅದಕ್ಕೆ ಹೇಳ್ತಾರ ಸುಳತಿರ್ತು ನೀವು ಹೋಳಿಗೆ ಮಾಡಿಸಿ ನೋಡ್ರಿ ನಿಮ್ಮ ಹೊಟ್ಟೆ ಜೋಳಿಗೆ ಹಾಕ್ತದ ಅಂತಾರ ಅವ್ರು ಉಂಡವ್ರ ಹೊಟ್ಟೆ ಜೋಳಿಗೆ ಅಲ್ಲಿ ಬರಂಗಿಲ್ಲ ಮತ್ತ ಕೇಳ್ತೇವೆ ನಾವು ಒಂದು ಮದಿ ಆಗಕ್ಕಾದ್ರೆ ಏನೇನು ಬರ್ತದ ಅಂತ ಕೇಳ್ತಾ ಇದ್ವಿ ವಿಥೌಟ್ ಇಂಟರ್ವ್ಯೂ ನಾವು ಹುಡುಗಿ ಮಾಡ್ಕೊಳಂಗಿಲ್ಲ ಏನ್ ಮದ ಮಾತಾಡಕ್ಕೋದ ಮಾತಾಡ್ಸಿ ನೋಡ್ತಾರ ಬಹಳ ಭಾರಿ ರೀ ಹುಡುಗಿ ನೋಡಿದ್ರು ಮಾತಾಡ್ಸಿ ನೋಡ್ತಾರ ಎವಡದೋ ಹೆಂಗದೋ ಏನ್ ತೊಗೊಳ್ತಾರೋ ಮತ್ತೆ ಮತ್ ಬರ್ರಿ ಮಾತಾಡೋಣ ಮತ್ ನಡೆಸ್ತಾರ ತಂಗಿ ಹೋದ ನೀರ್ ತಗೊಂಬಾರ ನೋಡ್ತಾರ ತಂಗಿ ಆ ಕಾಲ ನನ್ನ ಕಾಲ ಹೆಂಗ್ ಇಡ್ತಾಳೋ ನಾನು ಹಿಂಗ್ ಇಡ್ತಾಳೋ ಎತ್ತು ಎತ್ತು ಚಾಣಕ್ಯ ಅಂತೀರಿ ಒಂದು ಮದಿ ಮಾಡ್ಕೋಬೇಕಾದ್ರೆ ಹುಡುಗಿ ಇಟ್ಟು ಹಿಂದೆ ಮುಂದೆ ಪರೀಕ್ಷೆ ಮಾಡ್ತೀರಿ ಒಂದ್ ಆ ಇಡ್ಬೇಕಾದ್ರೆ ಪರೀಕ್ಷೆ ಮಾಡ್ತೀರಿ ಬ್ರಹ್ಮಜ್ಞಾನಕ್ಕೆ ಪರೀಕ್ಷೆ ಎಲ್ಲ ಬಂದ್ಕೊಳ್ಳಿ ಸ್ವಾಮಿಗಳ ಕೊಡ್ರಿ ಉಪದೇಶ ದೇಖ ಮಾಡಿ ಪುಕ್ಕೊಟ ಉಪದೇಶ ಮಾಡಕ ಅಂದ್ರೆ ಅದಕ್ಕೂ ಪರೀಕ್ಷೆ ಅದ ಇಲ್ರಿ ನೀವು ಲೆಕ್ಕ ಹಾಕ್ರಿ ಎಲ್ಲದಕ್ಕೂ ಪರೀಕ್ಷೆ ಅದ ಒಂದ್ ಆ ಇಡಕ್ ಪರೀಕ್ಷೆ ಅದ ಬಹುಶಃ ಈ ಸದ್ ಇಂಥದ್ ಬಂದ್ರೆ ಹೊಲ್ದಾಗ ನೀವ್ ಎಲ್ಲರ ಏನ್ ಬಿತ್ತಬೇಕು ಅನ್ನೋದು ಭೂಮಿ ಪರೀಕ್ಷೆ ಮಣ್ಣು ಪರೀಕ್ಷೆ ಮಾಡೋದು ಬಿತ್ತರಿ ಅಂತಾರ ಹಂಗೆ ಬಿತ್ತ ಅಂದ್ರೆ ಬೀಜ ಆ ಕಡೆ ನೀನು ಆ ಕಡೆ ಅಲ್ಲ ಭೂಮಿ ಪರೀಕ್ಷೆ ಮಾಡೋ ಕಾಲ ಬಂದದ ನೋಡಿ ಬೀಜ ಬಿತ್ತರಿ ಯಾವ ಭೂಮಿಗೆ ಯಾವ ಬೀಜ ಎಷ್ಟ್ ಹಾಕ್ಬೇಕು ಗೊಬ್ಬರನು ಎಷ್ಟ್ ಹಾಕ್ಬೇಕು ಇವೆಲ್ಲ ನಿಯಮ ಬಂದವ ನಿಯಮ ಬಂದ ಚಲೋ ಬೆಳಿ ಬರ್ತದ ನೀವು ಭೂಮಿ ಬೀಜ ಬಿತ್ತಾಕ ನೀವು ಪರೀಕ್ಷೆ ಮಾಡ ಭೂಮಿ ಮಣ್ಣು ಪರೀಕ್ಷೆ ಮಾಡಬೇಕು ಆಳಿಟ್ಬೇಕಾದ್ರೆ ಅವನು ಪರೀಕ್ಷೆ ಮಾಡಬೇಕು ಹುಡುಗಿ ಮಾಡ್ಬೇಕಾದ್ರೆ ಪರೀಕ್ಷೆ ಮಾಡ್ಕೋಬೇಕು ಹುಡುಗನ್ ಮಾಡ್ಕೋಬೇಕಾದ್ರೆ ಪರೀಕ್ಷೆ ಮಾಡಬೇಕು ಕೇಳ್ತಾರ ಅವ್ ಏನ್ ಮಾಡ್ತಾನ ಏನ್ ಮಾಡ್ತಾನ ಚಲೋ ಅದಾನ ಇಲ್ಲಿ ಎಲ್ಲಿ ಕೊಂಡಿರ್ತಾನ ಏನೇನ್ ಕುಡಿತಾನ ಹೇಳ ನಿಮ್ಮ ಹಾಲು ಕುಡಿತಾನೋ ಅದಕ್ಕೂ ಹಾಲು ಕುಡಿತಾನ ಎಲ್ಲ ಕೇಳ್ತೇವೆ ನೋಡಿ ಎಷ್ಟು ಪರೀಕ್ಷೆ ಮಾಡ್ತೇವೆ ಮತ್ತೆ ಎಲ್ಲದಕ್ಕೂ ಪರೀಕ್ಷೆ ಮಾಡಂಗ ಮಾಡೇ ಮಾಡ್ತೇರಿ ಶಿಷ್ಯನ ಪರೀಕ್ಷೆ ಮಾಡ್ಬಿಡ್ತಾರ ಸ್ವಾಮಿಗಳು ಮಾಡ್ಕೋರಿ ಕೊಡ್ರಿ ನಿಮ್ಜನ್ ಗಂಟ್ ಹೋಗ್ಯಾವ ಅಂತಾನ ಮತ್ತೆ ನಿಮ್ದೇನ ಗಂಟ್ ಹೋಗ್ಯದ ಶಿಷ್ಯ ಮಾಡ್ಕೋಳ್ರಿ ನಿಮ್ದೇನ ಗಂಟ್ ಹೋಗ್ಯದ ತಮ್ಮ ಲೆಕ್ಕ ಹಾಕು ಎಲ್ಲದಕ್ಕ ಪರೀಕ್ಷೆದ ಪರೀಕ್ಷೆ ಇಲ್ಲದಾನೆ ನಾವು ಮಾಡ್ಕೊಂಡೇವಿ ಅಂದ್ರ ಏನಾಗ್ತದ ಅಂದ್ರ ಮೂರ್ಖನಿಗೆ ಏನಪ್ಪ ಉಪದೇಶ ಮಾಡಿದ್ರ ಬುದ್ಧಿ ಉಪದೇಶ ಮಾಡಿದ್ರ ಅವರೇ ಧನ್ಯ ಆಗಂಗಿಲ್ಲ ಮೊದಲನೇ ಮಾತ ಗುರುಗಳು ಏನಪ್ಪ ಅಂದ್ರ ಕಠಿಣದ ಗುರುಗಳು ಕಠಿಣದ ಲಕ್ಷ ಹಾಕಿದ್ರು ಗುರುಗಳು ಕಠಿಣದ ನಿಮಗೊಂದ ಆಗ ದೃಷ್ಟಾಂತ ಹೇಳ್ತೀನಿ ಏನು ಅಂತ ಕೇಳಿದ್ರೆ ನಿನ್ನ ಕೇಳಿರಿ ಕಾಳಿದಾಸನ ಕಥೆ ಕಾಳಿದಾಸ ಭೋಜರಾಜ ಅಂದ್ರೆ ಅತ್ಯಂತ ಪ್ರಿಯ ಸಖರ ಅವರಿಬ್ರು ಅನಂತ ಕಾಲ ಅವರು ಮಾಡಿರ್ತಕ್ಕಂತ ಪಂಡಿತರಿಂದ ಆದ ಅಪಮಾನಕ್ಕೆ ಕಾಳಿದಾಸ ಒಮ್ಮೆ ವಿಚಾರ ಮಾಡದಂತೆ ಈ ರಾಜ ಅಲ್ಲ ಈ ದೇಶನ ಬಿಟ್ಟು ಹೋಗ್ಬೇಕಂತ ವಿಚಾರ ಮಾಡಿದ ಈಗದಲ್ಲ ಸಿಂಹನ ದೇಶ ಲಂಕಾದೊಳಗ ಒಬ್ಬ ರಾಜ ಇದ್ದ ಬಹಳ ಅವ ಏನಪ್ಪಾ ಅಂದ್ರ
ಕಾಳಿದಾಸನ ಮ್ಯಾಲ ಅತ್ಯಂತ ಭಕ್ತಿ ಇದ್ದವ ಅವ ಮಹಾನ್ ಕವಿ. ಭೋಜರಾಜ ರಾಜನೂ ಇದ್ದ, ಕವಿರಾಜನೂ ಇದ್ದ. ಲಕ್ಷ್ಯ ರಾಜನೂ ಇದ್ದ, ಕವಿನೂ ಇದ್ದ, ಬಹಳ ಸಂಸ್ಕೃತ ಘನಪಂಡಿತ. ಆ ಬರೆದಿರ್ತಕ್ಕಂತಹ ಏನಪ್ಪಾ ಅಂತ ಕೇಳಿದ್ರೆ ವ್ಯಾಕರಣ ಶಾಸ್ತ್ರ, ಅವನು ಬರೆದಿರ್ತಕ್ಕಂಥ ವೈರಾಗ್ಯ ಶತಕ ಇವೆಲ್ಲ ನೋಡಿದ್ರೆ ಅವನ ಪಾಂಡಿತ್ಯ ಅಪ್ರತಿಮವಾಗಿರ್ತಕ್ಕಂಥ, ಅಸಾದೃಶ್ಯವಾಗಿರುವಂತ ಪಾಂಡಿತ್ಯ ಎಂದು ಕೂಡಿಕೊಂಡಂತ ಭೋಜರಾಜ. ಏನೋ ಏನೋ ಏನೋ, ಅದು ಬಹಳ ದೊಡ್ಡ ಕಥೆ ಅದ. ಬಹಳ ಏನಪ್ಪಾ ಅಂದ್ರೆ ಅವನ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ರಾಜನಿಗೆ ಹೊರಗೆ ಹಾಕದ ರಾಜ ಕಾಳಿದಾಸಗೆ. ಇವನು ಎರಡು ಸಲ ಹೋಗುದು ಬರೋದಪ್ಪ, ಬೇಡ ಬೇಡ ಅಂತ ತಿಳ್ಕೊಂಡು ವಿಚಾರ ಮಾಡದ. ಎಲ್ಲಿ ಹೋಗ್ಬೇಕು ಅಂದ್ರೆ ಲಂಕಾದಾಗ ನಮ್ಮ ಶಿಷ್ಯ ರಾಜ ಅದನ. ಎಷ್ಟೋ ಸಲ ಸಂದೇಹವಾಹಕರನ್ನ ಅಂಬೇಸಡರ್ ಅನ್ನ ಕಳಿಸಿದ್ದ, ನೀವು ಬರಬೇಕು ನಮ್ಮ ರಾಜ್ಯಕ್ಕೊಮ್ಮರು ಬರಬೇಕು, ನಾವು ನಿಮ್ಗೆ ಸ್ವಾಗತ ಸತ್ಕಾರ ಮಾಡ್ತೇನೆ, ನಾನು ನಿಮ್ಮ ಶಿಷ್ಯ ಇದ್ದೀನಿ ಅಂತ ಬರೆದಿದ್ದ. ಹೋಗುದು ಆಗಿದ್ದಿಲ್ಲ. ಈಗ ವಿಚಾರ ಮಾಡಿದ್ರು ಹೋಗ್ಬೇಕು, ಈ ರಾಜ್ಯಗನು ಬಿಡ್ಬೇಕು, ಭೋಜನ ಇವನ್ ದೇಶನು ಬಿಡ್ಬೇಕು, ಲಂಕಾಕ್ ಹೋಗ್ಬೇಕಂತ ನಡ್ಕೋತ 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 ಎಲ್ಲಿಗೆ ಹೋದ ಅಂದ್ರೆ ಲಂಕಾಕ್ ಹೋದ. ಲಂಕಾಕ್ ಹೋದ ಕೂಡಲೇ ದಾರಿಯೊಳಗ ರಾತ್ರಿ ಇತ್ತು. ಎಲ್ಲಿ ವಸ್ತಿ ಮಾಡ್ಬೇಕಪ್ಪ? ರಾಜಗೃಹಗಳು ಇರ್ತಾವ, ಧರ್ಮಶಾಲೆಗಳು ಇರ್ತಾವ. ಇವ ಹೊಸದಾಗಿ ಹೋದ ಮನುಷ್ಯ ಕಾಳಿದಾಸ, ಪೂರಾಪೂರ ಆಮೇಲೆ ದೊಡ್ಡ ಗಡ್ಡೆ ಗಿಡ್ಡೆ ಬಿಟ್ಕೊಂಡು ಒಂಥರ ಆಗಿದ್ದ. ಈಗಿನಂಗೇನ ಬಾಯಿ ಪ್ಲೇನ್ ಅದಿಲ್ಲ, ಬಾಯಿ ರೋಡ್ ಹೋಗಿ ಬರ್ತೀವಿ ನಡ್ಕೋತ ಹೋಗಕ್ ಆಗಿನ ಕಾಲ. ಅಲ್ಲಿ ಹೋದ ಬಳಿಕ ಏನಪ್ಪಾ ಅಂತ ಎಲ್ಲಿ ಮಲಗಬೇಕು ಅಂತ ಅನ್ನೋದ್ರೊಳಗ ಒಂದು ಮನೆಯೊಳಗ ರಾತ್ರಿ 11 ಗಂಟೆ ಆದ್ರೆ ದೀಪ ಉರಿತಿತ್ತು, ದೀಪ ಉರಿತಿತ್ತು. ಯಾಕೋ ಈ ಮನೆ ದೀಪ ಉರಿತದೆ ರಾತ್ರಿ 11-12 ಮೇಲೆ? ಎತ್ತರೇನು 3-4 ಮಂದಿನೇ ಇರ್ತಾರ ಸಜ್ಜನರು, ಎತ್ತರಿರಂಗಿಲ್ಲ ರಾತ್ರಿ. ಇಸ್ಪೇಟ್ ಆಡೋರು ಇರ್ತಾವ, ಹುಡುಕರು ಇರ್ತಾವ, ರೋಗಿ ಇದ್ದವ್ರು ಎತ್ತರಿರ್ತಾರ, ಬಹಳ ದುಃಖಿ ಇದ್ದವ್ರು ಎತ್ತರಿರ್ತಾರ. ಧೃತರಾಷ್ಟ್ರ ಈ ಮಾತ ವಿದುರ ಹೇಳೇನು, ರಾತ್ರಿ ಕಳ್ಳರು ಎತ್ತರಿರ್ತಾರ, ದುಃಖಿ ಇರ್ತಾನ, ರೋಗಿ ಇರ್ತಾನ, ಕುರುಕುರು ಆಡವ್ರು, ಇಸ್ಪೇಟ್ ಆಡವ್ರು ಇವ್ರು ಇರ್ತಾರ. ಈ ಮನೆಯಾಗ ದೀಪದಲ್ಲ ಯಾಕ ಅಂತ ವಿಚಾರ ಮಾಡಿ ಕೆಳಗೆ ನಿಂತ. ಆಶ್ರಯೊಳಗ ಮ್ಯಾಲ ಆ ಹೆಣ್ಮಗಳು, ಆ ಮನಿ ಯಾರದು ಅಂದ್ರ ವೇಶ್ಯಾನ ಮನಿ ಇತ್ತು. ವೇಶ್ಯಾನ ಮನಿ ಅತಿ ಬಹಳ ಕವಿ ಇದ್ಲು. ಅತಿ ಯಾವ ವೇಷ? ರಾಜವೇಷ, ರಾಜರ ವೇಷ, ರಾಜರ ಹೆಣ್ಮಗಳ ಆಕೆ ಇದ್ಲು. ಆಕೆನು ಕವಿತಾ ಬರ್ತಿದ್ಲು, ಹಮೇಶ ರಾಜರಲ್ಲಿ ಹೋಗಿ ಬಹುಮಾನ ತರ್ತಿದ್ಲು. ಆಕೆ ಬಹಳ ಪಾಂಡಿತ್ಯ, ರಾಜ ಹೆಂಗ್ ಕವಿ ಇದ್ದ, ಆಕೆ ವೇಷ್ಯ ಸುಳಿನೂ ಕವಿ ಇದ್ಲು. ಸಭಾ ಸಮ್ಮೇಲನ ಆದ ಕಾಲಕ್ಕೆ ಹೋಗ್ತಿದ್ಲು, ಕವಿತಾ ಹೋಗಿ ಬಹುಮಾನ ಪಡಿತಿದ್ಲು. ರಾಜ ಒಂದು ಪ್ರಶ್ನೆ ಹಾಕಿದ್ದ, ಆ ಪ್ರಶ್ನೆಯನ್ನ ನಾಳಿಗೆ ಯಾರು ಮಾಡ್ಕೊಂಡ್ ಬರ್ತಾರೆ ಅವರಿಗೆ 10 ಲಕ್ಷ ಬಹುಮಾನ ಕೊಡ್ತಾ ಅಂದಿದ್ದ. ಕ್ಷಣಮಗಳು ಬೆಳತಾನ, ಅರ್ಧ ಹೇಳಿದ್ರು ಚರಣ, ಅರ್ಧ ಉಳಿದಿತ್ತು, ಅರ್ಧ ಹೇಳಿದ್ದೆ ಇದ್ರದ್ದು ಬರ್ಕೊಂಡ್ ಬರ್ರಿ ಅಂತ. ಅದಕ್ಕೆ ಬೆಳಗ್ಗೆ ಹೆಣ್ಮಗಳು ವಿಚಾರ ಮಾಡ್ತಿವಳು, ನಿದ್ದೆನೆ ಬಂದಿಲ್ಲ. ಇದು ಕೇಳಕ್ಕೆ ಸ್ವಲ್ಪ ಬಾಗಿಲು ತೆರೆದು ಹೊರಗೆ ಹೋಗ್ಬೇಕಂತ ಹೊರಗೆ ನೋಡಿದ್ರಾಗ ಕಾಳಿದಾಸ ನಿಂತಿದ್ದ. ಕಾಳಿದಾಸ ಅಂತ ಅನ್ನೋದು ಗೊತ್ತಿಲ್ಲ ಆಕೆ. ಕೇಳಿದ್ರು ಯಾರಪ್ಪ ನೀನು ಅಂತ ಕೇಳಿದ್ಲು. ಅವ ಅಂದ ನಾನು ದಾರಿಕಾರ ಇದ್ದೀನಿ, ದಾರಿಕಾರ ಇದ್ದೀನಿ. ಅಪ್ಪ ರಾತ್ರಿ ಆಗ್ಯದಲ್ಲ, ಇಲ್ಲ ನಾ ರಾಜನಂತಕ್ಕೆ ಹೋಗ್ಬೇಕಂತೀನಿ, ನನಗೆ ದಾರಿ ಗೊತ್ತಿಲ್ಲ, ರಾತ್ರಿ ಆಯ್ತು, ಅದಕ್ಕೆ ಇಲ್ಲೋದೀನಿ. ನಾನು ಚಲೋ ಬರ್ರಿ ಒಳಗೆ, ಒಳಗೆ ಬರ್ರಿ ಅಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿ 11 ಗಂಟೆಗೆ ಮಲಗದಿಕ್ಕ ತನ್ನ ಬೆಡ್ರೂಮ್ ಪಕ್ಕದಲ್ಲೇ ಒಂದು ಅವ್ರಿಗೆ ರೂಮ್ ವ್ಯವಸ್ಥೆ ಮಾಡಿ